ಪ್ರೇಕ್ಷಕರೆ ವೆಲ್ಕಮ್ ಟು ಶ್ರೀರಾಮ್ ಸ್ಟಡಿ ಸರ್ಕಲ್ ಅಂಕೋಲಾ. ನಾವು ಇವತ್ತು ಇತಿಹಾಸ ವಿಭಾಗದ ಭಾರತೀಯ ಸಿಂಧೂ ನಾಗರಿಕತೆ ಎನ್ನುವಂಥ ಪಾಠವನ್ನು ನೋಡ್ತಿದ್ದೀವಿ. ಇದು ಎಫ್ ಡಿ ಇರ್ಬೋದು, ಎಸ್ ಡಿ ಇರ್ಬೋದು, ಪಿ ಡಿ ಯು ಇರ್ಬೋದು, ಕೆ ಎಸ್ ಇರ್ಬೋದು, ಎಲ್ಲ ಎಕ್ಸಾಮಲ್ಲೂ ಆಲ್ಮೋಸ್ಟ್ ತುಂಬ ಕ್ವಶನನ್ನು ಸಿಂಧೂ ನಾಗರಿಕತೆ ಮೇಲೆ ಕೇಳಿದ್ದಾರೆ. ನಾವಿವತ್ತು ಸಿಂಧೂ ನಾಗರಿಕತೆಯನ್ನು ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಸಿಂಧೂ ನಾಗರಿಕತೆ ಕ್ರಿಸ್ತಪೂರ್ವ 3000 1750ರವರೆಗೆ ನಾವು ಸಿಂಧೂ ನಾಗರಿಕತೆಯನ್ನು ನೋಡ್ತೀವಿ. ಭಾರತದ ಪ್ರಥಮ ನಾಗರಿಕತೆ ಮತ್ತು ಜಗತ್ತಿನ ನಗರ ನಾಗರಿಕತೆಯಲ್ಲಿ ಪ್ರಥಮ ನಾಗರಿಕತೆ ಸಿಂಧೂ ನಾಗರಿಕತೆ. ಇದು ಈಜಿಪ್ಟ್ ಮತ್ತು ಮೆಸೊಪೊಟಾಮಿಯಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆ. ಇದನ್ನು ನಾವು ಸಿಂಧೂ ನದಿ ದಡದ ಮೇಲೆ ನೋಡ್ತೀವಿ. ಸಿಂಧೂ ನದಿ ದಡದ ಮೇಲೆ ನೋಡ್ತೀವಿ. ಭಾರತದ ನಾಗರಿಕತೆಗಳ ತೊಟ್ಟಿಲು ಅಂತ ಈ ಸಿಂಧೂ ನಾಗರಿಕತೆಯನ್ನು ಕರೀತಾರೆ. ಭಾರತದ ನಾಗರಿಕತೆಗಳ ತೊಟ್ಟಿಲು ಅಂತ ಕರೀತಾರೆ. ಇನ್ನು ಈ ಸಿಂಧೂ ನಾಗರಿಕತೆಗೆ ಅನೇಕ ಹೆಸರುಗಳಿಂದ ಕರೀತಾರೆ. ಆ ಹೆಸರುಗಳು ಯಾವ್ಯಾವುದು ಅಂತಂದ್ರೆ ಹರಪ್ಪ ಸಂಸ್ಕೃತಿ, ಪ್ರೋಟೋ ದ್ರಾವಿಡನ್ ಸಂಸ್ಕೃತಿ, ಪೂರ್ವ ಆರ್ಯನ್ ಸಂಸ್ಕೃತಿ, ಇಂಡೋ ಸುಮೇರಿಯನ್ ಸಂಸ್ಕೃತಿ, ಪ್ರೋಟೋ ಇಂಡಸ್ ಸಂಸ್ಕೃತಿ ಮತ್ತೆ ಚಾಲ್ಕೋಲಿಥಿಕ್ ಸಂಸ್ಕೃತಿ ಅಂತ ಈ ಸಿಂಧೂ ನಾಗರಿಕತೆಯನ್ನ ಅನೇಕ ಹೆಸರುಗಳಿಂದ ಕರಿತೀವಿ. ಹಾಗಾದ್ರೆ ಈ ಸಿಂಧೂ ನಾಗರಿಕತೆಯನ್ನ ನಮ್ಗೆ ಹೇಗೆ ಉತ್ಖನನ ಮಾಡಿದ್ರು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಮೊದಲನೇದಾಗಿ 1856ರಲ್ಲಿ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ರೈಲ್ವೆ ಹಳೆಗಳನ್ನ ಹಾಕ್ತಿರುವಾಗ ಕೆಲವೊಂದು ಸುಟ್ಟ ಇಟ್ಟಿಗೆಗಳು ಅಲ್ಲಿ ಪತ್ತೆ ಹಾಕ್ತವೆ. ಅದರ ನಂತರ ಏನಾಗುತ್ತೆ ಅಂದ್ರೆ 1867ರಲ್ಲಿ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಎನ್ನುವರು ಕೆಲವೊಂದಿಷ್ಟು ಮುದ್ರೆಗಳನ್ನ ಪತ್ತೆ ಹಚ್ತಾರೆ. ಈ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರನ್ನ ಭಾರತದ ಪುರಾತತ್ವದ ಪಿತಾಮಹ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ 1904ರಲ್ಲಿ ವಯಸ್ಸಾಯ ಆಗಿ ಬಂದಿರುವಂತಹ ಲಾರ್ಡ್ ಕರ್ಜನ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಭಾರತದ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡ್ತಾರೆ. ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ 1920-21ರಲ್ಲಿ ಡಿಜಿ ಆಗಿ ಅಂದ್ರೆ ಮಹಾನಿರ್ದೇಶಕರಾಗಿ ಯಾರು ಬರ್ತಾರೆ ಅಂದ್ರೆ ಸರ್ ಜಾನ್ ಮಾರ್ಷಲ್ ಅವರು ಬರ್ತಾರೆ. ಇವರು ಏನ್ ಮಾಡ್ತಾರೆ ಈ ಸಿಂಧೂ ನಾಗರಿಕತೆಯ ಬಗ್ಗೆ ಸಂಶೋಧನೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ಸಿಂಧೂ ನಾಗರಿಕತೆಯ ಸಂಶೋಧನೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅಂತಂದ್ರೆ 1921ರಲ್ಲಿ ದಯಾರಾಮ್ ಸಹಾನಿ ಅವರು ಹರಪ್ಪ ಎನ್ನುವಂತ ನಗರವನ್ನ ಸಂಶೋಧನೆ ಮಾಡ್ತಾರೆ. 1921ರಲ್ಲಿ ದಯಾರಾಮ್ ಸಹಾನಿ ಅವರು ಹರಪ್ಪ ನಗರವನ್ನ ಸಂಶೋಧನೆ ಮಾಡ್ತಾರೆ. ಸಿಂಧೂ ನಾಗರಿಕತೆಯ ಪ್ರಥಮ ಸಂಶೋಧನೆ ಮಾಡಿದಂತ ನಗರ ಯಾವುದು ಅಂತಂದ್ರೆ ಹರಪ್ಪ ನಗರ. ಹಾಗಾದ್ರೆ ಹರಪ್ಪ ನಗರ ಎಲ್ಲಿದೆ? ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮಾಂಟೆಗುರಿ ಜಿಲ್ಲೆಯಲ್ಲಿ ಇದೆ. ಹರಪ್ಪ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮಾಂಟೆಗುರಿ ಜಿಲ್ಲೆಯಲ್ಲಿದೆ. ರಾವಿ ನದಿಯ ಎಡದಂಡೆಯ ಮೇಲೆ ನಾವು ಈ ಹರಪ್ಪ ನಗರವನ್ನ ನೋಡ್ತೀವಿ. ನೆಕ್ಸ್ಟ್ 1922ರಲ್ಲಿ ಆರ್ ಡಿ ಬೆನರ್ಜಿ ಅವರು ಮೆಹೆಂಜೋದಾರೋ ನಗರವನ್ನ ಸಂಶೋಧನೆ ಮಾಡ್ತಾರೆ. ಈ ಮೆಹೆಂಜೋದಾರೋ ನಗರ ಎಲ್ಲಿ ಬರುತ್ತೆ ಅಂದ್ರೆ ಅದು ಕೂಡ ಪಾಕಿಸ್ತಾನದಲ್ಲೇ ಬರುತ್ತೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲಾರ್ಕಾನಾ ಜಿಲ್ಲೆಯಲ್ಲಿ ನೋಡ್ತೀವಿ. ಇದು ಸಿಂಧೂ ನದಿಯ ಬಲದಂಡೆಯಲ್ಲಿ ಇದೆ. ಈ ಎರಡು ನಗರಗಳನ್ನ ಸಂಶೋಧನೆ ಮಾಡಿದ ನಂತರ 1923-24ರಲ್ಲಿ ಸರ್ ಜಾನ್ ಮಾರ್ಷಲ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಸ್ಟ್ರೇಟೆಡ್ ಎನ್ನುವಂತ ಲಂಡನ್ ನ ಪತ್ರಿಕೆ ಒಂದರಲ್ಲಿ ಭಾರತೀಯ ಸಿಂಧೂ ನಾಗರಿಕತೆಯ ಬಗ್ಗೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಒಂದು ವರದಿಯನ್ನ ಪ್ರಕಟ ಮಾಡ್ತಾರೆ. ಈ ವರದಿಯಿಂದ ಏನಾಗುತ್ತೆ ಅಂದ್ರೆ ಈ ಸಿಂಧೂ ನಾಗರಿಕತೆಯ ಪರಿಚಯ ಜಗತ್ತಿಗೆ ಆಗತ್ತೆ. ಆವತ್ತಿಂದ ಸಿಂಧೂ ನಾಗರಿಕತೆ ಇಡೀ ಜಗತ್ತಿಗೆ ಬೆಳಕಿಗೆ ಬರುತ್ತೆ. ಅಂದ್ರೆ ಭಾರತದ ನಾಗರಿಕತೆ ಸುಮಾರು 5000 ವರ್ಷಗಳಷ್ಟು ಹಿಂದಕ್ಕೆ ಹೋಗುತ್ತೆ. ಅಂದ್ರೆ ಇತಿಹಾಸ ಹಿಂದಕ್ಕೆ ಹೋಗುತ್ತೆ. ಆವತ್ತಿಂದ ಇದುವರೆಗೂ ಸುಮಾರು 1500ಕ್ಕೂ ಹೆಚ್ಚು ನೆಲೆಗಳನ್ನ ನಾವು ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂಗೆ ಪತ್ತೆ ಹಚ್ಚಲಾಗಿದೆ. ಅದರಲ್ಲಿ ಸುಮಾರು 1000 ನೆಲೆಗಳು ಭಾರತದಲ್ಲಿವೆ, 500 ನೆಲೆಗಳು ಎಲ್ಲಿವೆ ಅಂತಂದ್ರೆ ಪಾಕಿಸ್ತಾನದಲ್ಲಿವೆ ಅಂತ ಹೇಳಲಾಗತ್ತೆ. ಹಾಗಾದ್ರೆ ಭಾರತದಲ್ಲಿ ಎಷ್ಟು ರಾಜ್ಯಗಳಲ್ಲಿ ಈ ಸಿಂಧೂ ನಾಗರಿಕತೆ ಹರಡ್ಕೊಂಡಿದೆ ಅಂತಂದ್ರೆ 9 ರಾಜ್ಯಗಳಲ್ಲಿ ನಾವು ಈ ಸಿಂಧೂ ನಾಗರಿಕತೆ ಹರಡ್ಕೊಂಡಿರೋದನ್ನ ನೋಡ್ಬೋದು. ಅದರಲ್ಲಿ ಆ ರಾಜ್ಯಗಳು ಯಾವವು? ಆ ರಾಜ್ಯಗಳು ಅಂತಂದ್ರೆ ಗುಜರಾತ್, ಪಂಜಾಬ್, ಪಶ್ಚಿಮ ಭಾಗದ ಉತ್ತರ ಪ್ರದೇಶ. ತುಂಬಾ ಇಂಪಾರ್ಟೆಂಟ್ ಇದು. ಉತ್ತರ ಪ್ರದೇಶ ಅಲ್ಲ, ಪಶ್ಚಿಮ ಭಾಗದ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ್, ಹರಿಯಾಣ, ಜಮ್ಮು ಕಾಶ್ಮೀರ್, ಉತ್ತರಾಖಂಡ್ ಮತ್ತೆ ಹಿಮಾಚಲ ಪ್ರದೇಶ. ಇಲ್ಲಿ ನೆನ್ಪಿಟ್ಕೋಬೇಕಂತಂದ್ರೆ ಇಲ್ಲಿ ಮಧ್ಯಪ್ರದೇಶ ಇಲ್ಲ, ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಎಕ್ಸಾಮ್ ಅಲ್ಲಿ ಕೊಟ್ಟಾಗ ಮಧ್ಯಪ್ರದೇಶ ಆಪ್ಷನ್ ಗೆ ಹೋಗ್ಬಿಡ್ತಾರೆ. ಇಲ್ಲಿ ಮಧ್ಯಪ್ರದೇಶ ಇಲ್ಲ, ಇಲ್ಲಿ ಇರುವಂತವು ಗುಜರಾತ್, ಪಂಜಾಬ್, ಪಶ್ಚಿಮ ಭಾಗದ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ್, ಹರಿಯಾಣ, ಜಮ್ಮು ಕಾಶ್ಮೀರ್, ಉತ್ತರಾಖಂಡ್ ಮತ್ತೆ ಹಿಮಾಚಲ ಪ್ರದೇಶ. ಹಾಗಾದ್ರೆ ಪಾಕಿಸ್ತಾನ್
ಪಾಕಿಸ್ತಾನದಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಈ ಸಿಂಧೂ ನಾಗರಿಕತೆಯ ನೆಲೆಗಳನ್ನು ನಾವು ನೋಡ್ತೀವಿ? ಪಾಕಿಸ್ತಾನದಲ್ಲಿ ಸಿಂಧ್ ಪ್ರಾಂತ್ಯ, ಬಲೂಚಿಸ್ತಾನ್ ಮತ್ತು ಪಂಜಾಬ್ ಪ್ರಾಂತ್ಯದಲ್ಲಿ ಈ ಸಿಂಧೂ ನಾಗರಿಕತೆಯ ನೆಲೆಯನ್ನು ನೋಡ್ತೀವಿ. ಈ ಸಿಂಧೂ ನಾಗರಿಕತೆ ಕಂಚಿನ ಯುಗಕ್ಕೆ ಸೇರಿದೆ. ಇಲ್ಲಿ ಈ ಸಿಂಧೂ ನಾಗರಿಕತೆಯನ್ನು ಇನ್ನೊಂದು ಹೆಸರಿಂದ ಕರೀತಾರೆ ಅಂತ ಹೇಳಿದೆ, ಯಾವುದು? ಹರಪ್ಪ ಸಂಸ್ಕೃತಿ ಅಂತ ಕರೀತಾರೆ. ಹಾಗಾದರೆ ಹರಪ್ಪ ಸಂಸ್ಕೃತಿ ಅಂತ ಯಾಕೆ ಕರೀತಾರೆ ಸಿಂಧೂ ನಾಗರಿಕತೆಗೆ? ಹಾಗಾದರೆ ಆ ರೀತಿ ಕರೆದವರು ಯಾರು? ಸಿಂಧೂ ನಾಗರಿಕತೆಗೆ ಹರಪ್ಪ ನಾಗರಿಕತೆ ಅಂತ ಕರೆದವರು ಸರ್ ಜಾನ್ ಮಾರ್ಷಲ್ ಅವರು. ಹರಪ್ಪ ನಾಗರಿಕತೆ ಅಂತ ಯಾಕೆ ಕರೀತಾರೆ ಅಂದರೆ, ಮೊಟ್ಟ ಮೊದಲನೇದಾಗಿ ಈ ಸಿಂಧೂ ನಾಗರಿಕತೆ ನೆಲೆಗಳಲ್ಲಿ ಉತ್ಖನನ ಮಾಡಿದಂಥ, ಪತ್ತೆ ಹಚ್ಚಲಾದಂಥ ಒಂದು ನಗರ ಅಂತಂದರೆ ಯಾವುದು? ಹರಪ್ಪ ನಗರ. ಆದ್ದರಿಂದ ಏನಂತ ಕರೀತಾರೆ ಇದನ್ನು? ಹರಪ್ಪ ಸಂಸ್ಕೃತಿ ಅಂತ ಕರೀತಾರೆ. ಸಿಂಧೂ ನಾಗರಿಕತೆ ಹರಡಿರುವಂಥ ಪ್ರದೇಶಗಳು ಅಂದರೆ ಎಷ್ಟು ಪ್ರದೇಶಗಳಿಗೆ ಇದು ವ್ಯಾಪಿಸಿತ್ತು ಅಂತ. ಉತ್ತರದಲ್ಲಿ ಮಾಂಡು, ಈ ಮಾಂಡು ಅನ್ನುವಂಥ ಪ್ರದೇಶ ಎಲ್ಲಿ ಬರುತ್ತೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. ನೆಕ್ಸ್ಟ್ ದಕ್ಷಿಣದಲ್ಲಿ ಎಲ್ಲಿವರೆಗೆ ಹರಡಿತ್ತು ಅಂದರೆ ದೈಮಾಬಾದ್, ಮಹಾರಾಷ್ಟ್ರದ ದೈಮಾಬಾದ್ವರೆಗೆ ಹರಡಿತ್ತು. ಪೂರ್ವದಲ್ಲಿ ಆಲಂಗಿಪುರ್, ಆಲಂಗಿಪುರ್ ಎಲ್ಲಿ ಬರುತ್ತೆ ಅಂದರೆ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ನೆಕ್ಸ್ಟ್ ಪಶ್ಚಿಮದಲ್ಲಿ ಎಲ್ಲಿವರೆಗೆ ಹರಡಿತ್ತು ಅಂದರೆ ಬಲೂಚಿಸ್ತಾನದ ಸೂಕ್ತ ಜಂಡರ್, ಬಲೂಚಿಸ್ತಾನದ ಸೂಕ್ತ ಜಂಡರ್ವರೆಗೆ ಹಬ್ಬಿತ್ತು. ಹಾಗಾದರೆ ಇದರ ವಿಸ್ತೀರ್ಣವನ್ನು ನೋಡೋದಾದರೆ ನಾವಿಲ್ಲಿ ಉತ್ತರ ದಕ್ಷಿಣವಾಗಿ 1600 ಕಿಲೋಮೀಟರ್ ವರೆಗೆ ಹಬ್ಬಿತ್ತು. ನೆಕ್ಸ್ಟ್ ಪೂರ್ವ ಪಶ್ಚಿಮವಾಗಿ ಎಷ್ಟು ಅಂದರೆ 1100 ಕಿಲೋಮೀಟರ್ ವರೆಗೆ ಇದು ವ್ಯಾಪಿಸಿತ್ತು. ಒಟ್ಟಾರೆ ಇದರ ವಿಸ್ತೀರ್ಣ ಎಷ್ಟಿತ್ತು ಅಂದರೆ 12,29,800 ಚದರ್ ಕಿಲೋಮೀಟರ್. 12,29,800 ಚದರ್ ಕಿಲೋಮೀಟರ್ ಅಷ್ಟು ಈ ನಾವು ಸಿಂಧೂ ನಾಗರಿಕತೆ ವಿಸ್ತೀರ್ಣವನ್ನು ನೋಡಬಹುದು. ಈ ಸಿಂಧೂ ನಾಗರಿಕತೆ ತ್ರಿಕೋನಾಕಾರದಲ್ಲಿ ಹರಡಿರುವಂತಹ ಒಂದು ನಾಗರಿಕತೆ. ಈ ನಾಗರಿಕತೆ ತ್ರಿಕೋನಾಕಾರದಲ್ಲಿ ಹರಡಿತ್ತು. ನೆಕ್ಸ್ಟ್ ಹಾಗಾದ್ರೆ ನಾವು ನೋಡುವಂಥದ್ದು ಜನಾಂಗಗಳು ಅಂದ್ರೆ ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಯಾವ ಯಾವ ಜನಾಂಗದವರು ಇದ್ರು ಅಂತೇಳಿ ನಾವಿಲ್ಲಿ ನೋಡೋಣ. ಜನಾಂಗಗಳನ್ನ ನೋಡೋದಾದ್ರೆ ಮೊದಲನೇದಾಗಿ ಪ್ರೋಟೋ ಅಸ್ಟ್ರೋಲೈಟ್ಸ್. ಪ್ರೋಟೋ ಅಸ್ಟ್ರೋಲೈಟ್ಸ್ ಅಂದ್ರೆ ದಕ್ಷಿಣ ಭಾರತೀಯರು ಅಂತ ಹೇಳ್ಬೋದು. ಹಾಗಾದ್ರೆ ದ್ರಾವಿಡನ್ನರು ಹೆಚ್ಚಾಗಿ ನಾವು ಸಿಂಧೂ ನಾಗರಿಕತೆ ಕಾಲದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಹೆಚ್ಚು ಜನರನ್ನ ದ್ರಾವಿಡನ್ನರ, ದ್ರಾವಿಡನ್ ಅಂದ್ರೆ ದಕ್ಷಿಣ ಭಾರತೀಯರನ್ನ ನೋಡ್ತೀವಿ. ನೆಕ್ಸ್ಟ್ ಅಂತಂದ್ರೆ ಅಸ್ಟ್ರೋಲೈಟ್ಸ್, ಇನ್ನು ನೆಗ್ರಿಟೋಸ್ ಅಂದ್ರೆ ಆಫ್ರಿಕನ್ನರು, ನೆಕ್ಸ್ಟ್ ಮಂಗೋಲೈಡ್ಸ್ ಮತ್ತೆ ಹೆಮೆಟಿಕ್ಸ್, ಹೆಮೆಟಿಕ್ಸ್ ಅಂದ್ರೆ ಈಜಿಪ್ಟಿಯನ್ನರು. ಈ ಎಲ್ಲಾ ಜನಾಂಗದವರು ಎಲ್ಲಿ ಇದ್ರು? ಸಿಂಧೂ ನಾಗರಿಕತೆ ಕಾಲದಲ್ಲಿ ಇದ್ದಂತಹ ಜನಾಂಗಗಳು. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಎರಡು ಜನಾಂಗಗಳಿದ್ದಾವೆ ನೋಡಿ, ಕಾಕೋಸೈಟ್ಸ್ ಮತ್ತೆ ನಾಯ್ಡಿಕ್ಸ್. ಕಾಕೋಸೈಟ್ಸ್ ಮತ್ತೆ ನಾಯ್ಡಿಕ್ಸ್ ಈ ಎರಡು ಜನಾಂಗದವರು ಏನು ಅಂತಂದ್ರೆ ಸಿಂಧೂ ನಾಗರಿಕತೆ ಕಾಲದಲ್ಲಿ ಇರಲಿಲ್ಲ. ಅಂದ್ರೆ ಇವರು ಉತ್ತರ ಭಾರತದವರು ಅಂದ್ರೆ ಆರ್ಯನ್ನರು ಅಂತ ನಾವಿಲ್ಲಿ ಹೇಳ್ಬೋದು. ಈ ಎರಡು ಜನಾಂಗದವರು ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಇರಲಿಲ್ಲ. ನೆಕ್ಸ್ಟ್ ಅಂತಂದ್ರೆ ಈ ಸಿಂಧೂ ನಾಗರಿಕತೆ ಬಗ್ಗೆ ಕೇಳಿರುವಂತ ಕ್ವಶನ್ ಗಳನ್ನ ನೋಡೋದಾದ್ರೆ ಎಕ್ಸಾಮ್ ಅಲ್ಲಿ ಬಂದಿರುವಂತ ಕ್ವಶನ್ ಗಳು, ಮೊದಲನೇದಾಗಿ ಈ ಕೆಳಗಿನವರುಗಳಲ್ಲಿ ಯಾರು ಹರಪ್ಪ ಮತ್ತು ಮೆಹೆಂಜೋದಾರ್ನ ಮೊದಲ ಉತ್ಖನನದಲ್ಲಿ ಭಾಗವಹಿಸಿದ್ರು? ಇದನ್ನ IAS 2017 ಅಲ್ಲಿ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಸರ್ ಜಾನ್ ಮಾರ್ಷಲ್, ದಯಾರಾಮ್ ಸಹನಿ, ಎಸ್ ಆರ್ ರಾವ್. ನೆಕ್ಸ್ಟ್ ಬಿ ಆಪ್ಷನ್ ಅಲ್ಲಿ ಜಾನ್ ಮಾರ್ಷಲ್, ಆರ್ ಡಿ ಬೆನರ್ಜಿ, ಆರ್ ಕೆ ಮುಖರ್ಜಿ. ನೆಕ್ಸ್ಟ್ ಸಿ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಜಾನ್ ಮಾರ್ಷಲ್, ದಯಾರಾಮ್ ಸಹನಿ ಮತ್ತೆ ಆರ್ ಡಿ ಬೆನರ್ಜಿ. ನೆಕ್ಸ್ಟ್ ಡಿ ಆಪ್ಷನ್ ಅಲ್ಲಿ ಜಾನ್ ಮಾರ್ಷಲ್, ಎಸ್ ಡಿ ಸಕಾಲಿಯಾ ಮತ್ತೆ ದಯಾರಾಮ್ ಸಹಾನಿ ಅವರನ್ನ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಆನ್ಸರ್ ಬಂದು ಯಾವ್ದಂದ್ರೆ ಹರಪ್ಪ ಮೆಹೆಂಜೋದಾರದ ಮೊದಲ ಉತ್ಖನನದಲ್ಲಿ ಭಾಗವಹಿಸಿದವರು ಅಂತಂದ್ರೆ ಹರಪ್ಪ ಬಂದು ಆರ್ ಡಿ ಹರಪ್ಪ ಮೆಹೆಂಜೋದಾರು, ಹರಪ್ಪ ನಾಗರಿಕತೆಯನ್ನು ಹರಪ್ಪ ಸಂಶೋಧನೆ ಮಾಡಿದವರು ದಯಾರಾಮ್ ಸಹಾನಿ, ಮೆಹೆಂಜೋದಾರು ಆರ್ ಡಿ ಬೆನರ್ಜಿ ಮತ್ತೆ ಇದರ ಮೊದಲ ಉತ್ಖನನದಲ್ಲಿ ಭಾಗವಹಿಸಿದವರು ಜಾನ್ ಮಾರ್ಷಲ್. ಈ ಮೂರು ಜನ ಏನು ಹರಪ್ಪ ನಾಗರಿಕತೆಯ ಹರಪ್ಪ ಮೆಹೆಂಜೋದಾರು ಉತ್ಖನನದಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದರೆ ಹರಪ್ಪ ಮತ್ತು ಮೆಹೆಂಜೋದಾರು ಇದು ಈಗ ಎಲ್ಲಿದೆ ಅಂತೇಳಿ ಕ್ವಶನ್ ಅನ್ನ ಕೇಳಿದರೆ ಅದರ ಜೊತೆಗೆ ಇನ್ನೊಂದು ರೀತಿ ಕೂಡ ಕೇಳ್ತಾರೆ ಈ ಕ್ವಶನ್ ಅನ್ನ, ಹರಪ್ಪ ಮೆಹೆಂಜೋದಾರು ನಗರಗಳು ಎಲ್ಲಿ ಬರುತ್ತೆ ಅಂತ ಕೂಡ ಕೇಳ್ತಾರೆ ಕಾಮನ್ ಆಗಿ. ಇಲ್ಲಿ ಈಗ ಎಲ್ಲಿದೆ ಅಂತ ಕೇಳಿದರೆ ಆಪ್ಷನ್ ಅಲ್ಲಿ ಲಾಹೋರ್ ಬಳಿ ಇದೆ, ಕರಾಚಿ ಬಳಿ ಇದೆ, ಪೇಶಾವರ್ ಬಳಿ ಇದೆ ಮತ್ತೆ ರಾವಲ್ಪಿಂಡಿ ಬಳಿ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಲಾಹೋರ್ ಬಳಿ ಇದೆ, ಇದು ಸರಿಯಾದ ಉತ್ತರ. ಇನ್ನು ಕೆಲವೊಂದಿಷ್ಟು ಆಪ್ಷನ್ ಅಲ್ಲಿ ಏನ್ ಕೊಡ್ತಾರೆ ಅಂದ್ರೆ ಹರಪ್ಪ ಮೆಹೆಂಜೋದಾರು ಎಲ್ಲಿದೆ ಅಂತ ಕೇಳ್ತಾರೆ. ಇಲ್ಲಿ ಆಪ್ಷನ್ ಅಲ್ಲಿ ಪಾಕಿಸ್ತಾನ್ ಅಂತ ಇರುತ್ತೆ, ಪಾಕಿಸ್ತಾನ್ ಇದು ಕರೆಕ್ಟ್ ಆದ ಉತ್ತರ. ಹರಪ್ಪ ಮೆಹೆಂಜೋದಾರ್ ಪ್ರದೇಶಗಳು ಎಲ್ಲಿ ಬರುತ್ತೆ? ಪಾಕಿಸ್ತಾನದಲ್ಲಿ ಬರುತ್ತೆ.
ಸಿಂಧೂ ನಾಗರಿಕತೆಯಲ್ಲಿ ನಾವೀಗ ನೋಡೋದಾದರೆ ಪ್ರಮುಖ ನಿವೇಶನಗಳು ಯಾವ್ಯಾವ ನಿವೇಶನಗಳನ್ನು ಪತ್ತೆ ಹಚ್ಚಿದ್ದಾರೆ ಅದು ತುಂಬ ಇಂಪಾರ್ಟೆಂಟ್. ಅದರ ಮೇಲೆ ತುಂಬ ಸರಿ ಕ್ವಶನ್ ಅನ್ನು ಕೇಳಿದ್ದಾರೆ, ಯಾರು ಪತ್ತೆ ಹಚ್ಚಿದ್ರು, ಯಾವಾಗ ಪತ್ತೆ ಹಚ್ಚಿದ್ರು, ಇದು ಎಲ್ಲಿ ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಮೊದಲನೇದಾಗಿ ನಾವು ನೋಡುವಂಥದ್ದು ಹರಪ್ಪ ನಗರ. ಮೊಟ್ಟ ಮೊದಲ ಬಾರಿಗೆ ಸಂಶೋಧನೆ ಮಾಡಿದಂಥ ಸಿಂಧೂ ನಾಗರಿಕತೆಯ ಒಂದು ನಿವೇಶನ ಅಂದರೆ ಹರಪ್ಪ ನಗರ. ಇದು 1921ರಲ್ಲಿ ದಯಾರಾಮ್ ಸಹಾನಿ ಅವರು ಪತ್ತೆ ಹಚ್ಚುತ್ತಾರೆ. ಇದು ಎಲ್ಲಿದೆ ಅಂತ ಹೇಳಿದ್ದೀನಿ, ಪಾಕಿಸ್ತಾನದ ಮಾಂಟೆಗೋರಿ ಜಿಲ್ಲೆಯ ರಾವಿ ನದಿಯ ಎಡದಂಡೆಯ ಮೇಲೆ ಇದೆ ಈ ಹರಪ್ಪ ನಗರ. ರಾವಿ ನದಿಯ ಎಡದಂಡೆಯ ಮೇಲಿದೆ. ಇನ್ನು ಇದನ್ನ ಋಗ್ವೇದದಲ್ಲಿ ಹರುಪ್ರಿಯ ಅಂತ ಕರಿತಿದ್ರು, ಹರುಪ್ರಿಯ ಅಂತ ಕರಿತಿದ್ರು. ಇನ್ನು ಸಿಂಧೂ ನಾಗರಿಕತೆಯ ಇಂಡಸ್ಟ್ರಿಯಲ್ ಸಿವಿಲೈಸೇಷನ್ ನ ಗೇಟ್ವೇ ಸಿಟಿ ಅಂದ್ರೆ ಯಾವುದು, ಈ ಹರಪ್ಪ ಅನ್ನ ಗೇಟ್ವೇ ಸಿಟಿ ಅಂತ ಕರಿತಿದ್ರು. ಸಿಂಧೂ ನಾಗರಿಕತೆಯ ಗೇಟ್ವೇ ಸಿಟಿ ಹರಪ್ಪ. ಇನ್ನು ಕಣಜಗಳ ನಗರ ಅಂತ ಹರಪ್ಪವನ್ನ ಕರಿತಿದ್ರು. ಹಾಗಾದ್ರೆ ನಮ್ಗೆ ಈ ಹರಪ್ಪದಲ್ಲಿ ಏನೇನು ದೊರೆತಿವೆ, ಅವಶೇಷಗಳು ಏನೇನನ್ನ ಪತ್ತೆ ಹಚ್ಚಲಾಗಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಮೊದಲನೇದಾಗಿ ಸಾರ್ವಜನಿಕ ಉಗ್ರಾಣ. ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿರ್ತಾರೆ ಸಾರ್ವಜನಿಕ ಉಗ್ರಾಣ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಾಗೆ ಎಲ್ಲಿ ಬರುತ್ತೆ ಅಂತ. ಎಲ್ಲಿ ಅಂತಂದ್ರೆ ಹರಪ್ಪದಲ್ಲಿ ಸಾರ್ವಜನಿಕ ಉಗ್ರಾಣವನ್ನ ನೋಡ್ತೀವಿ. ಅದರ ಜೊತೆಗೆ ನಾವು ಹರಪ್ಪದಲ್ಲಿ ಕಾರ್ಮಿಕ ವಸತಿ ಗೃಹಗಳನ್ನ ನೋಡ್ತೀವಿ. ಜಿಂಕೆಯನ್ನ ಬೇಟೆಯಾಡುತ್ತಿರುವಂತ ಮುದ್ರೆಗಳು ದೊರೆತಿದೆ. ಎತ್ತಿನ ಗಾಡಿಯ ಅವಶೇಷಗಳು ದೊರೆತಿದೆ. ಅದರ ಜೊತೆಗೆ ನಟರಾಜನ ಮೂರ್ತಿ ದೊರೆತಿದೆ. ಸುಣ್ಣದ ಕಲ್ಲಿನಿಂದ ತಯಾರಿಸಿದಂತ ಗಡ್ಡಧಾರಿ ಪುರುಷನ ಪ್ರತಿಮೆಯನ್ನ ನಾವಿಲ್ಲಿ ಹರಪ್ಪದಲ್ಲಿ ನೋಡಬಹುದು. ಇದಿಷ್ಟು ಹರಪ್ಪದಲ್ಲಿ ನಮ್ಗೆ ಏನೇನು ದೊರೆತಿದೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಎರಡನೇದಾಗಿ ನಾವು ನೋಡೋದು ಅಂತಂದ್ರೆ ಮೆಹೆಂಜೋದಾರೋ. ಈ ಮೆಹೆಂಜೋದಾರೋ ನಗರವನ್ನ 1922ರಲ್ಲಿ ಆರ್ ಡಿ ಬೆನರ್ಜಿ ಅವರು ಸಂಶೋಧನೆ ಮಾಡ್ತಾರೆ. ಇವರ ಪೂರ್ತಿ ಹೆಸರು ಬಂದು ರಾಖಿಲ್ ದಾಸ್ ಬೆನರ್ಜಿ. ಇದನ್ನು ಕೂಡ ಒಂದು ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ, ರಾಖಿಲ್ ದಾಸ್ ಬೆನರ್ಜಿ. ಇನ್ನು ಇದು ಎಲ್ಲಿ ಬರುತ್ತೆ ಅಂದ್ರೆ, ಇದು ಕೂಡ ಪಾಕಿಸ್ತಾನದಲ್ಲಿ ಬರುತ್ತೆ. ಪಾಕಿಸ್ತಾನದ ಲಾರ್ಕಾಮ್ ಜಿಲ್ಲೆಯ ಸಿಂಧೂ ನದಿಯ ಬಲದಂಡೆಯ ಮೇಲೆ ನಾವು ಈ ಮೆಹೆಂಜೋದಾರೋ ನಗರವನ್ನ ನೋಡ್ತೀವಿ. ಈ ಸಿಂಧೂ ನಾಗರಿಕತೆಯ ನೆಲೆಗಳಲ್ಲಿಯೇ ಅತಿ ದೊಡ್ಡ ನಿವೇಶನ ಅಂತಂದ್ರೆ ಯಾವುದು, ಈ ಮೆಹೆಂಜೋದಾರೋ ನಗರ ಅತಿ ದೊಡ್ಡ ನಿವೇಶನ. ಸುಮಾರು 200 ಹೆಕ್ಟೇರ್ ಕಿಲೋಮೀಟರ್ ಅಷ್ಟು ಈ ಮೆಹೆಂಜೋದಾರೋ ನಗರ ವ್ಯಾಪಿಸಿರೋದನ್ನ ನಾವಿಲ್ಲಿ ನೋಡ್ಬೋದು. ಇನ್ನು ಸಿಂಧಿ ಭಾಷೆಯಲ್ಲಿ ಮೆಹೆಂಜೋದಾರೋ ಅಂತಂದ್ರೆ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತ ಹೇಳಿ ಕೇಳಲಾಗುತ್ತೆ. ಆಲ್ಮೋಸ್ಟ್ ತುಂಬಾ ಎಕ್ಸಾಮ್ ಅಲ್ಲಿ ಬಂದಿರುವಂತ ಕ್ವಶನ್ ಇದು. ಸಿಂಧೂ ನಾಗರಿಕತೆಯಲ್ಲಿ ಈ ಮೆಹೆಂಜೋದಾರೋ ಅಂದ್ರೆ ಏನು, ಮಡಿದವರ ದಿಬ್ಬ. ಯಾವ ಭಾಷೆಯಲ್ಲಿ ಅದು, ಸಿಂಧಿ ಭಾಷೆಯಲ್ಲಿ ಮೌಂಡ್ ಆಫ್ ಡೆಡ್ ಅಂತ ನಾವಿಲ್ಲಿ ಕರಿತೇವೆ. ನೆಕ್ಸ್ಟ್ ನೋಡೋದಾದ್ರೆ ಇನ್ನು ಈ ಮೆಹೆಂಜೋದಾರದಲ್ಲಿ ಇನ್ನೂ ಏನೇನಿದೆ ಅಂತಂದ್ರೆ ಬೃಹತ್ ಸ್ನಾನದ ಕೊಳವನ್ನ ನೋಡ್ತೀವಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್, ಇದನ್ನು ಕೂಡ ಕೇಳಲಾಗಿದೆ ತುಂಬಾ ಎಕ್ಸಾಮ್ ಅಲ್ಲಿ. ಗ್ರೇಟ್ ಬಾತ್ ಎಲ್ಲಿದೆ, ಮೆಹೆಂಜೋದಾರದಲ್ಲಿದೆ. ಇದನ್ನ ಕಂಡಿಡಿದವರು ಜಾನ್ ಮಾರ್ಷಲ್ ಅವರು, 1925ರಲ್ಲಿ ಕಂಡಿಡಿದಿದ್ದಾರೆ ಸರ್ ಜಾನ್ ಮಾರ್ಷಲ್ ಅವರು. ನೆಕ್ಸ್ಟ್ ಈ ಸಿಂಧೂ ನಾಗರಿಕತೆ ಈ ಮೆಹೆಂಜೋದಾರ ಪ್ರದೇಶ 7 ಬಾರಿ ಪ್ರವಾಹಕ್ಕೆ ತುತ್ತಾಗಿದೆ ಮತ್ತೆ 7 ಬಾರಿ ಇದನ್ನ ಮರು ನಿರ್ಮಾಣವನ್ನ ಕೂಡ ಮಾಡಲಾಗಿದೆ. ನೆಕ್ಸ್ಟ್ ನಾವು ನೋಡುವಂತದ್ದು ಮೂರನೇದು ಅಂತಂದ್ರೆ ಚಾನುದಾರೋ. ಇದನ್ನ ಪತ್ತೆ ಹಚ್ಚಿದವರು ಎನ್ ಜಿ ಮಜುಮ್ದಾರ್. 1931ರಲ್ಲಿ ಎನ್ ಜಿ ಮಜುಮ್ದಾರ್ ಅವರು ಇದನ್ನ ಪತ್ತೆ ಹಚ್ಚುತ್ತಾರೆ. ಇದೆಲ್ಲಿದೆ ಅಂತಂದ್ರೆ ಪಾಕಿಸ್ತಾನದ ಸಿಂಧೂ ನದಿ ದಡದ ಮೇಲೆ ಇದೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್, ನಾವು ನೆನ್ಪಿಟ್ಕೋಬೇಕು ಅಂತಂದ್ರೆ ಈ ನಗರದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ನಾವು ಈ ಸಿಂಧೂ ನಾಗರಿಕತೆಯಲ್ಲಿ ನೋಡುವಂತದ್ದು ಅಂತಂದ್ರೆ ಅವರ ನಗರ ಯೋಜನೆಯಲ್ಲಿ ಅವರು ಉತ್ತಮ ಚರಂಡಿ ವ್ಯವಸ್ಥೆಯನ್ನ ಹೊಂದಿದ್ರು ಅಂತ ನಾವು ಎಲ್ಲಾ ಕಡೆ ನೋಡ್ತೀವಿ. ಬಟ್ ಇಲ್ಲಿ ಏನು ಅಂತಂದ್ರೆ ಚಾನೋದಾರೋ ನಗರದಲ್ಲಿ ಏನು ಚರಂಡಿ ವ್ಯವಸ್ಥೆ ಇರಲಿಲ್ಲ. ಇನ್ನು ಒಂದಂತಂದ್ರೆ ಕೋಟೆಗಳು ಇಲ್ಲದ ನಗರ ಯಾವುದು ಕೇಳಿದ್ರೆ ಚಾನೋದಾರೋ. ನೆಕ್ಸ್ಟ್ ಅಂತಂದ್ರೆ ಇಲ್ಲಿ ಕಟ್ಟಡಗಳನ್ನ ಈ ಚಾನೋದಾರೋ ಪ್ರದೇಶದಲ್ಲಿ ಕಟ್ಟಡಗಳನ್ನ ಹೇಗೆ ಕಟ್ಟಿದ್ರು ಅಂದ್ರೆ ಇವರು ಕಲ್ಲಿನಿಂದ ಕಟ್ಟಿದ್ರು. ನಾವು ಸಿಂಧೂ ನಾಗರಿಕತೆಯಲ್ಲಿ ಒಂದು ಇಂಪಾರ್ಟೆಂಟ್ ಅಂತಂದ್ರೆ ಇವರು ಕಟ್ಟಡ ಅಥವಾ ಮನೆಗಳನ್ನ ಸುಟ್ಟ ಇಟ್ಟಿಗೆಗಳಿಂದ ಕಟ್ತಿದ್ರು. ಆದ್ರೆ ಈ ಚಾನೋದಾರೋ ನಗರದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಕಲ್ಲುಗಳಿಂದ ಕಟ್ಟಡವನ್ನ ಕಟ್ಟಲಾಗಿದೆ, ಸುಟ್ಟ ಇಟ್ಟಿಗೆಗಳನ್ನ ಬಳಸಿಲ್ಲ. ನೆಕ್ಸ್ಟ್ ಇಲ್ಲಿ ಮತ್ತು ಇನ್ನೂ ಏನಕ್ಕೆ ಪ್ರಸಿದ್ಧಿಯನ್ನ ಪಡೆದಿದೆ ಅಂತಂದ್ರೆ ಬೊಂಬೆ ಮತ್ತೆ ಆಟಿಕೆಗಳ ತಯಾರಿಕೆಗೆ ಈ ಚಾನೋದಾರೋ ನಗರ ಪ್ರಸಿದ್ಧಿಯನ್ನ ಪಡೆದಿದೆ. ತುಂಬಾ ಇಂಪಾರ್ಟೆಂಟ್ ಇದು, ಬೊಂಬೆ ಮತ್ತು ಆಟಿಕೆಗಳ ತಯಾರಿಕೆಗೆ ಚಾನೋದಾರೋ ಪ್ರಸಿದ್ಧಿಯನ್ನ ಪಡೆದಿದೆ. ನೆಕ್ಸ್ಟ್ ಇಲ್ಲಿ ತೊರೆತಿರುವಂತಹ ಅವಶೇಷಗಳು ಏನು, ಹಾಗಾದ್ರೆ ನಮ್ಗೆ ಇಲ್ಲಿ ಏನೇನು ದೊರೆತಿವೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಮೊದಲನೇದಾಗಿ ಮಸಿ ಕುಡಿಕೆ ಅಂತಂದ್ರೆ ಇಂಕ್ ಪಾಟ್ ಅಂತ ಹೇಳ್ತಿರಲ್ಲ, ಇಂಕ್ ಪಾಟ್ ಮತ್ತೆ ಮಾತ್ರ ದೇವತಾ ಮೂರ್ತಿ ಮತ್ತೆ ಕಿವಿಯುಂಗುರ ಇವು ದೊರೆತಿದೆ. ಇದರ ಜೊತೆಗೆ ನಾವು ಈ ಚಾನೋದಾರೋ ನಗರದಲ್ಲಿ ಇನ್ನೇನನ್ನ ನೋಡ್ತೀವಿ ಅಂತಂದ್ರೆ ವಾಟರ್ ಮ್ಯಾನೇಜ್ಮೆಂಟ್
ಸಿಸ್ಟಮ್, ನೀರಿನ ಸರಬರಾಜು ವ್ಯವಸ್ಥೆಯನ್ನು ನಾವು ಕೂಡ ಇಲ್ಲಿ ಚಾನೋದಾರು ನಗರದಲ್ಲಿ ನೋಡ್ತೀವಿ. ಇದಿಷ್ಟು ನಮ್ಗೆ ಇಲ್ಲಿ ಚಾನೋದಾರು ನಗರದಲ್ಲಿ ದೊರೆತಿರುವಂಥದ್ದು. ನೆಕ್ಸ್ಟ್ ಫೋರ್ತ್ ಒನ್ ಅಂತಂದ್ರೆ ಕಾಲಿಬಂಗನ್. ಕಾಲಿಬಂಗನ್, ಕಾಲಿಬಂಗನ್ ಅನ್ನುವಂಥ ಪದದ ಅರ್ಥನೇ ಏನು? ಕಪ್ಪು ಬಳೆ. ಇಲ್ಲಿ ಬಳೆಗಳ ಇದಕ್ಕೆ ಬಳೆಗಳ ಕೈಗಾರಿಕೆಗೆ ಪ್ರಸಿದ್ಧಿಯಾಗಿತ್ತು ಅಂತ ಕೂಡ ಹೇಳಲಾಗುತ್ತೆ. ಕಾಲಿಬಂಗನ್ ಇದನ್ನ ಸಂಶೋಧನೆ ಮಾಡಿದವರು ಯಾರು ಅಂತಂದ್ರೆ ಅಮಲಾನಂದ ಘೋಷ್. 1953 ಈ ಕಾಲಿಬಂಗನ್ ಅನ್ನ ಸಂಶೋಧನೆ ಮಾಡ್ತಾರೆ. ಇದು ಎಲ್ಲಿದೆ? ರಾಜಸ್ಥಾನದ ಗಂಗಾನಗರ್. ರಾಜಸ್ಥಾನದ ಗಂಗಾನಗರದ ಗಗ್ಗರ್ ನದಿ ದಡದ ಮೇಲೆ ನಾವು ಏನ್ ನೋಡ್ತೀವಿ? ಕಾಲಿಬಂಗನ್ ನೋಡ್ತೀವಿ. ಈ ಗಗ್ಗರ್ ನದಿಯನ್ನು ನಾವು ಈಗ ಏನಂತ ಕರಿತೀವಿ ಅಂತಂದ್ರೆ ಸರಸ್ವತಿ ನದಿ, ಅದರ ಹಿಂದಿನ ಹೆಸರು ಗಗ್ಗರ್ ನದಿ ಅಂತ ಹೇಳ್ಬಹುದು. ಹಾಗಾದ್ರೆ ಕಾಲಿಬಂಗನ್ ಇಲ್ಲಿ ದೊರೆತಿರುವ ಅವಶೇಷಗಳು ಇಲ್ಲಿ ನಮ್ಗೆ ಏನೇನ್ ಸಿಕ್ಕಿವೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಯಜ್ಞಕುಂಡ ಒಂಟೆಯ ಮೂಳೆ ದೊರೆತಿದೆ, ಮತ್ತೆ ನೇಗಿಲು ಹೊಡೆದ ಭೂಮಿಯ ಕುರುಹು. ನೇಗಿಲು ಹೊಡೆದ ಭೂಮಿಯ ಕುರುಹು ಅಂತಂದ್ರೆ ಭೂಮಿಯನ್ನ ಉಳುಮೆ ಮಾಡಿರುವಂತದನ್ನ ನಾವಿಲ್ಲಿ ನೋಡ್ಬಹುದು. ಇನ್ನು ನೆಕ್ಸ್ಟ್ ಫೋರ್ತ್ ಒನ್ ಅಂತಂದ್ರೆ ಲೋತಾಲ್. ಲೋತಾಲನ್ನ ಸಂಶೋಧನೆ ಮಾಡಿದ್ದು ಯಾವಾಗ ಅಂತಂದ್ರೆ 1957 ಎಸ್ ಆರ್ ರಾವ್ ಅವರು ಏನ್ ಮಾಡ್ತಾರೆ, ಲೋತಾಲನ್ನ ಸಂಶೋಧನೆ ಮಾಡ್ತಾರೆ. ಇವರು ಕನ್ನಡದವರು. ಎಸ್ ಆರ್ ರಾವ್ ಅಂದ್ರೆ ರಂಗನಾಥ ರಾವ್. ಎಸ್ ರಂಗನಾಥ ರಾವ್ ಅಂತ ಇವ್ರ ಹೆಸರು. ಗುಜರಾತ್ನ ಕ್ಯಾಂಬೆ ತೀರದ ಹತ್ತಿರ ನಾವು ಈ ಲೋತಾಲನ್ನ ನೋಡ್ತೀವಿ. ಅಹಮದಾಬಾದ್ ಜಿಲ್ಲೆಗೆ ಹತ್ತಿರವಾಗಿರುವಂತ ಒಂದು ಪ್ರದೇಶ ಅಂತ ಹೇಳ್ಬಹುದು ಲೋತಾಲ್. ಇದು ಯಾವ ನದಿ ದಡದ ಮೇಲೆ ಬರುತ್ತೆ ಅಂದ್ರೆ ಬೋಗ್ವಾ ನದಿ ದಡದ ಮೇಲೆ ಬರುತ್ತೆ. ಬೋಗ್ವಾ ನದಿ ದಡದ ಮೇಲೆ ಬರುತ್ತೆ. ಅತಿ ದೊಡ್ಡ ಹಡಗು ಕಟ್ಟೆಯನ್ನ ನಾವು ಇಲ್ಲಿ ನೋಡಬಹುದು. ಸಿಂಧೂ ನಾಗರಿಕತೆಯ ಅತಿ ದೊಡ್ಡ ಹಡಗು ಕಟ್ಟೆ ಅಂದ್ರೆ ಸಿಂಧೂ ನಾಗರಿಕತೆಯ ಬಂದರು ಪ್ರದೇಶ ಎಲ್ಲಿದೆ ಕೇಳಿದ್ರೆ ಇಲ್ಲಿ ಲೋತಾಲ್ ಅಲ್ಲಿ. ಹಡಗು ಕಟ್ಟೆ ಅಥವಾ ಬಂದರು ಎಲ್ಲಿದೆ ಕೇಳಿದ್ರೆ ಲೋತಾಲದಲ್ಲಿ ಕಂಡು ಬರುತ್ತೆ. ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ ಇದು. ನೆಕ್ಸ್ಟ್ ಮೆಸಪೊಟಮಿಯಾದೊಂದಿಗೆ ಇವರು ನೇರ ವ್ಯಾಪಾರ ಸಂಪರ್ಕವನ್ನ ಹೊಂದಿದ್ರು. ಈ ಬಂದರು ಮೂಲಕ ನೇರ ವ್ಯಾಪಾರ ಸಂಪರ್ಕವನ್ನ ಮೆಸಪೊಟಮಿಯಾ ನಾಗರಿಕತೆಯೊಂದಿಗೆ ಹೊಂದಿದ್ರು. ಇನ್ನು ಇದನ್ನ ಸಿಂಧೂ ನಾಗರಿಕತೆಯ ಮ್ಯಾಚೆಸ್ಟರ್ ಅಂತ ಕರೀತಾರೆ. ಲೋತಾಲ್ ಅನ್ನ ಸಿಂಧೂ ನಾಗರಿಕತೆಯ ಮ್ಯಾಚೆಸ್ಟರ್ ಅಂತ ಕರೀತಾರೆ. ಇನ್ನು ಗುಜರಾತಿ ಭಾಷೆಯಲ್ಲಿ ಈ ಲೋತಾಲ್ ಅನ್ನುವಂತ ಪದದ ಅರ್ಥ ಮಡಿದವರ ದಿಬ್ಬ. ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ ಇದೇ ಅರ್ಥವನ್ನು ಕೊಡು. ಇನ್ನೊಂದು ಶಬ್ದ ಮೆಹೆಂಜೋದಾರೋ. ಎಕ್ಸಾಮ್ ಅಲ್ಲಿ ಮೆಹೆಂಜೋದಾರೋ ರೀತಿಯಲ್ಲಿ ಸಿಂಧೂ ನಾಗರಿಕತೆಯಲ್ಲಿ ಇದೇ ಮಡಿದವರ ದಿಬ್ಬ ಅನ್ನುವಂತ ಅರ್ಥ ಕೊಡುವ ಇನ್ನೊಂದು ಶಬ್ದ ಯಾವುದು ಅಂತ ಕೇಳಿದ್ದಾರೆ. ಯಾವ್ದು? ಗುಜರಾತಿ ಭಾಷೆಯಲ್ಲಿ ಮಡಿದವರ ದಿಬ್ಬ ಅಂದ್ರೆ ಲೋತಾಲ್, ಅದೇ ಅರ್ಥವನ್ನ ಕೊಡುವಂತ ಪದ. ನೆಕ್ಸ್ಟ್ ಇಲ್ಲಿ ದೊರೆತಿರುವಂತದ್ದು ಅಂದ್ರೆ ಪರ್ಷಿಯಾದ ಮುದ್ರೆಗಳು ನಮ್ಗೆ ಲೋತಾಲ್ದಲ್ಲಿ ದೊರೆತಿದೆ. ಇದು ನಮ್ಗೆ ಏನ್ ತಿಳಿಸ್ಕೊಡುತ್ತೆ ಅಂದ್ರೆ ಪರ್ಷಿಯಾದ ಮುದ್ರೆಗಳು ಪರ್ಷಿಯಾದೊಂದಿಗೆ ವ್ಯಾಪಾರ ಸಂಪರ್ಕವನ್ನ ಹೊಂದಿದ್ರು ಅಂತೇಳಿ ತಿಳಿಸಿ ಕೊಡತ್ತೆ. ಹಾಗಾದ್ರೆ ಇಲ್ಲಿ ದೊರೆತಿರುವಂತ ಅವಶೇಷಗಳು ಯಾವ್ಯಾವ್ದು ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಅಗ್ನಿಕುಂಡಗಳು ದೊರೆತಿದೆ. ನೆಕ್ಸ್ಟ್ ಅಂತಂದ್ರೆ ಸ್ತ್ರೀ ಪುರುಷ ಜೋಡಿ ಸಮಾಧಿಗಳನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿನ ಮನೆಗಳು ಪ್ರಮುಖ ಬೀದಿಗೆ ಬಾಗಿಲುಗಳನ್ನ ಹೊಂದಿವೆ. ಹೆಚ್ಚಾಗಿ ನಾವು ಸಿಂಧೂ ನಾಗರಿಕತೆ ಜನರು ಪ್ರಮುಖ ಬೀದಿಗೆ ಬಾಗಿಲು ಮತ್ತು ಕಿಟಕಿಗಳನ್ನ ಇರ್ತಿರ್ಲಿಲ್ಲ. ಅವರ ನಗರ ಯೋಜನೆಯಲ್ಲಿ ನೋಡಿದ್ರೆ ಪ್ರಮುಖ ಬೀದಿಗೆ ಬಾಗಿಲು ಮತ್ತೆ ಕಿಟಕಿಗಳು ಇರ್ತಿರ್ಲಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಲೋತಾಲಲ್ಲಿ ಅಂತಂದ್ರೆ ಪ್ರಮುಖ ಬೀದಿಗೆ ಬಾಗಿಲುಗಳನ್ನ ಇಟ್ಟಿರುವಂತದನ್ನ ನೋಡ್ಬೋದು. ನೆಕ್ಸ್ಟ್ ಸತಿ ಸಹಗಮನದ ಕುರುಹುಗಳು ಕೂಡ ನಮ್ಗೆ ದೊರೆತಿದೆ. ಅಂದ್ರೆ ಈ ಪ್ರದೇಶದಲ್ಲಿ ಸತಿ ಸಹಗಮನ ಇತ್ತು ಅಂತ ಹೇಳಲಿಕ್ಕೆ ಕೆಲವೊಂದಿಷ್ಟು ಕುರುಹುಗಳು ಕೂಡ ನಮ್ಗಿಲ್ಲಿ ದೊರೆತಿದೆ. ನೆಕ್ಸ್ಟ್ ಫಿಫ್ತ್ ಒನ್ ಅಂತಂದ್ರೆ ಬನವಾಲಿ. ಈ ಬನವಾಲಿಯನ್ನ 1971 ಸಂಶೋಧನೆ ಮಾಡಲಾಗುತ್ತೆ. ಆರ್ ಎನ್ ಬಿಸ್ತಾ ಅವರು ಸಂಶೋಧನೆ ಮಾಡುತ್ತಾರೆ. ಇದು ಎಲ್ಲಿದೆ ಅಂದ್ರೆ ಹರಿಯಾಣದ ಹಿಸ್ಸಾರ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸರಸ್ವತಿ ನದಿ ದಡದ ಮೇಲೆ ಕಂಡುಬರುತ್ತೆ. ಹರಿಯಾಣದ ಹಿಸ್ಸಾರ್ ಜಿಲ್ಲೆ ಸರಸ್ವತಿ ನದಿ ದಡದ ಮೇಲೆ ನೋಡಬಹುದು. ಹಾಗಾದ್ರೆ ಇಲ್ಲಿ ದೊರೆತಿರುವ ಅವಶೇಷ ಅಂತಂದ್ರೆ ಬಾರ್ಲಿ ಧಾನ್ಯದ ಕುರುಹು. ಬಾರ್ಲಿ ಧಾನ್ಯದ ಕುರುಹು, ಪ್ರಥಮ ಬಾರಿಗೆ ಬಾರ್ಲಿಯನ್ನ ಇಲ್ಲಿ ಬೆಳೆಯಲಾಯಿತು ಅಂತ ಹೇಳಲಾಗುತ್ತೆ. ಪ್ರಥಮ ಬಾರಿಗೆ ಬಾರ್ಲಿ ಧಾನ್ಯ ಬೆಳೆಯಲಾಗಿದೆ. ನೆಕ್ಸ್ಟ್ ಸಿಕ್ಸ್ತ್ ಒನ್ ನೋಡೋದಾದ್ರೆ ರೂಪಾರ್. ಇದು 1953 ವೈ ಡಿ ಶರ್ಮಾ ಅವರು ಸಂಶೋಧನೆ ಮಾಡ್ತಾರೆ. ಇದು ಎಲ್ಲಿದೆ ಅಂತಂದ್ರೆ ಪಂಜಾಬ್ದ ಅಂಬಾಲ ಜಿಲ್ಲೆಯಲ್ಲಿ. ಪಂಜಾಬ್ದ ಅಂಬಾಲ ಜಿಲ್ಲೆಯಲ್ಲಿದೆ. ಸಟ್ಲೇಜ್ ನದಿಯ ದಡದ ಮೇಲಿದೆ. ಸ್ವತಂತ್ರ ನಂತರ ನಮ್ಮ ದೇಶಕ್ಕೆ ಏನು ಸ್ವತಂತ್ರ ಬಂತಲ್ಲ, ಸ್ವತಂತ್ರದ ನಂತರ ಸಂಶೋಧನೆ ಮಾಡಿದಂತ ಮೊದಲ ನಗರ ಯಾವುದು ಅಂತಂದ್ರೆ ಈ ರೂಪಾರ್. ನೆಕ್ಸ್ಟ್ ಸೆವೆಂತ್ ಒನ್ ಸುರ್ಕೋಟಡ. ಸುರ್ಕೋಟಡ ಇದು 1964 ಜೆ ಪಿ ಜೋಶಿ ಅವರು ಪತ್ತೆ ಹಚ್ಚಿದ್ದಾರೆ. ಇದು ಎಲ್ಲಿದೆ ಅಂತಂದ್ರೆ ಗುಜರಾತ್ನ ಕಚ್ನಲ್ಲಿ ಇರುವಂತ ಒಂದು ಪ್ರದೇಶ. ಇಲ್ಲಿ ದೊರೆತಿರುವ ಅವಶೇಷಗಳು ಅಂತಂದ್ರೆ ಚೌಕಾಕಾರ
ಆಕಾರದ ಬುರುಜು ಮತ್ತೆ ಕುದುರೆಯ ಮೂಳೆಗಳು. ನೆನ್ಪಿಟ್ಕೊಳ್ಳಿ, ಇಲ್ಲಿ ಒಂದು ಅಂತಂದ್ರೆ ಕುದುರೆಯ ಮೂಳೆಗಳು ದೊರೆತಿವೆ ಅಂತ ಹೇಳ್ತಾರೆ. ಮತ್ತೆ ಸಿಂಧು ನಾಗರಿಕತೆಯ ಜನರಿಗೆ ಪರಿಚಯ ಇಲ್ಲದ ಪ್ರಾಣಿ ಕುದುರೆ ಅಂತ ಕೂಡ ಹೇಳಲಾಗುತ್ತೆ. ಕೆಲವೊಂದು ವಿದ್ವಾಂಸರು ಏನ್ ಹೇಳ್ತಾರೆ ಅಂತಂದ್ರೆ ಈ ಕುದುರೆಯ ಮೂಳೆಗಳು ಇವು ಕಾಡು ಕತ್ತೆಯ ಮೂಳೆಗಳು ಆಗಿರ್ಬೋದು ಅಂತ ಕೂಡ ಇತ್ತೀಚೆಗೆ ಸಂಶೋಧನೆಯನ್ನ ಮಾಡಿದ್ದಾರೆ. ನೆಕ್ಸ್ಟ್ ದೊಲವೀರ. ದೊಲವೀರವನ್ನ ಪತ್ತೆ ಹಚ್ಚಿದ್ದು ಇತ್ತೀಚೆಗೆ ಪತ್ತೆ ಹಚ್ಚಿರುವಂತದ್ದು 1991ರಲ್ಲಿ ಆರ್ ಎನ್ ಬಿಸ್ತಾ ಮತ್ತು ಜೆ ಪಿ ಜೋಶಿ ಅವರು ಪತ್ತೆ ಹಚ್ಚಿದ್ದಾರೆ ಈ ದೊಲವೀರ ನಗರವನ್ನ. ಇದು ಕೂಡ ಗುಜರಾತ್ ನ ಕಚ್ ನಲ್ಲಿ ಕಂಡು ಬರುವಂತ ಒಂದು ಪ್ರದೇಶ. ಇದು ಮನೋಹೂರ್ ನದಿಯ ದಡದ ಮೇಲೆ ಇದೆ. ಎಲ್ಲಿದೆ ಅಂತಂದ್ರೆ ಮನೋಹೂರ್ ನದಿ ದಡದ ಮೇಲಿದೆ. ಭಾರತದಲ್ಲಿ ದೊರೆತಂತ ಅತಿ ದೊಡ್ಡ ನಿವೇಶನ ಈ ದೊಲವೀರ ಅಂತ ಹೇಳಲಾಗಿದೆ. ಭಾರತದಲ್ಲಿ ದೊರೆತಂತ ಅತಿ ದೊಡ್ಡ ನಿವೇಶನ ಇದು ಕೂಡ. ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ, ನೀರಿನ ಸರಬರಾಜು ವ್ಯವಸ್ಥೆಗೆ ಪ್ರಸಿದ್ಧಿಯನ್ನು ಪಡೆದಿತ್ತು ಅಂತ ಇಲ್ಲಿ ಹೇಳಲಾಗಿದೆ. ನೆಕ್ಸ್ಟ್ ರೋಸ್ ಡಿ. ಈ ರೋಸ್ಡಿ ಎನ್ನುವಂತ ಪ್ರದೇಶವನ್ನ 1979ರಲ್ಲಿ ಪತ್ತೆ ಹಚ್ಚಲಾಗಿದೆ. ಇದನ್ನ ಪತ್ತೆ ಹಚ್ಚಿದವರು ಪೋಸಲ್ ಮತ್ತು ಪಾಂಡ್ಯ ಎನ್ನುವರು. ಇದು ಎಲ್ಲಿ ಬರುತ್ತೆ ಅಂತಂದ್ರೆ ರಾಜಸ್ಥಾನದ ರಾಜ್ಕೋಟ್ ಅಲ್ಲಿ ಬರುತ್ತೆ. ಇದು ಗ್ರಾಮೀಣ ಜೀವನ ಕಂಡು ಬರುವಂತ ಏಕೈಕ ನಗರ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡುವಂಥದ್ದು ಯಾವುದು ಅಂತಂದ್ರೆ ರಂಗಪುರ. ಇದನ್ನ 1953-54ರಲ್ಲಿ ಸಂಶೋಧನೆ ಮಾಡಲಾಗಿದೆ. ಎಸ್ ಆರ್ ರಾವ್ ಅವರು ಇದನ್ನ ಸಂಶೋಧನೆ ಮಾಡಿದ್ದಾರೆ. ಇದು ಎಲ್ಲಿ ಬರುತ್ತೆ ಅಂದ್ರೆ ಗುಜರಾತ್ ಅಲ್ಲಿ ಕಂಡು ಬರುವಂತ ಒಂದು ನಿವೇಶನ. ಇಲ್ಲಿ ನಮಗೆ ದೊರೆತಿರುವ ಅವಶೇಷ ಏನು ಅಂತಂದ್ರೆ ಭತ್ತದ ಹೊಟ್ಟು, ರೈಸ್ ಹಸ್ಕ್ ಅಂತ ಏನು ಕರಿತೀವಲ್ಲ, ಅದು ನಮ್ಗೆ ಎಲ್ಲಿ ದೊರೆತಿದೆ, ರಂಗಪುರದಲ್ಲಿ ದೊರೆತಿದೆ. ನೆಕ್ಸ್ಟ್ ನೋಡುವಂತ ನಿವೇಶನ ಅಂದ್ರೆ ಕೋಟ್ ಜಿ. ಇದನ್ನ 1955ರಲ್ಲಿ ಎಫ್ ಎ ಖಾನ್ ಅವರು ಪತ್ತೆ ಹಚ್ತಾರೆ. ಇದು ಪಾಕಿಸ್ತಾನದ ಸಿಂಧ್ ನಲ್ಲಿ ಕಂಡು ಬಂದಂತ ಒಂದು ನಿವೇಶನ. ಪಾಕಿಸ್ತಾನದ ಸಿಂಧ್ ಅಂದ್ರೆ ಮೆಹೆಂಜೋದಾರು ಪ್ರದೇಶ ಏನಿದೆಲ್ಲ, ಆ ಮೆಹೆಂಜೋದಾರು ಪ್ರದೇಶದ ಸಮೀಪದಲ್ಲಿ ನಾವು ಈ ಕೋಟ್ ಜಿ ಪ್ರದೇಶವನ್ನ ನೋಡ್ಲಾಗತ್ತೆ. ಇದು ಬೆಂಕಿಯಿಂದ ನಾಶವಾಗಿರುವಂತ ಒಂದು ಪ್ರದೇಶ ಮೆಹೆಂಜೋದಾರು. ಈ ಕೋಟ್ ಜಿ ಏನಿದೆಲ್ಲ, ಇದು ಬೆಂಕಿಯಿಂದ ನಾಶವಾಗಿರುವಂತ ಒಂದು ಸಿಂಧು ನಾಗರಿಕತೆಯ ಪ್ರದೇಶ. ನೆಕ್ಸ್ಟ್ ನೋಡುವಂತ ನಿವೇಶನ ಅಂದ್ರೆ ಬಾಲ್ಕೋಟ್. ಈ ಬಾಲ್ಕೋಟ್ ಅನ್ನ 1963-79ರಲ್ಲಿ ಜಿ ಎಫ್ ಡೇಲ್ಸ್ ಮತ್ತೆ ಘೋಷ್ ಅವರು ಪತ್ತೆ ಹಚ್ಚಿದ್ದಾರೆ. ಕರಾಚಿ ಸಮೀಪ ಇದೆ. ಇಲ್ಲಿ ನಮಗೆ ಸುಟ್ಟ ಇಟ್ಟಿಗೆ ಅವಶೇಷಗಳು ದೊರೆತಿದೆ. ನೆಕ್ಸ್ಟ್ ಸೂಕ್ತ ಜಂಡರ್. ಸೂಕ್ತ ಜಂಡರ್ ಅನ್ನ 1927ರಲ್ಲಿ ಔರನ್ ಸ್ಟೀನ್ ಮತ್ತೆ ಜಾರ್ಜ್ ಡೇಲ್ಸ್ ಎನ್ನುವರು ಪತ್ತೆ ಹಚ್ಚಿದ್ದಾರೆ. ಇದು ಕೂಡ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿದೆ. ಇದು ಪ್ರಮುಖ ಕರಾವಳಿಯ ವ್ಯಾಪಾರ ಕೇಂದ್ರ ಆಗಿತ್ತು. ಸಿಂಧು ನಾಗರಿಕತೆಯ ಪ್ರಮುಖ ಕರಾವಳಿ ವ್ಯಾಪಾರ ಕೇಂದ್ರ ಯಾವುದು, ಸೂಕ್ತ ಜಂಡರ್ ಆಗಿತ್ತು. ನೆಕ್ಸ್ಟ್ ಕೊನೆಯದಾಗಿ ಅಂತ ಹೇಳಿದ್ರೆ ಇತ್ತೀಚೆಗೆ ಸಂಶೋಧನೆ ಮಾಡಿರುವಂತದ್ದು ರಾಖಿ ಗರಿ. ರಾಖಿ ಗರಿ ಎನ್ನುವಂತ ಪ್ರದೇಶ 1997ರಲ್ಲಿ ಅಂದ್ರೆ ಇತ್ತೀಚೆಗೆ ಸಂಶೋಧನೆ ಮಾಡಿರುವಂತ ಪ್ರದೇಶ. ಇದನ್ನ ಸಂಶೋಧನೆ ಯಾರು ಮಾಡಿದ್ರು ಅಂತಂದ್ರೆ ಸೂರಜ್ ಬಾನು ಮತ್ತೆ ಆಚಾರ್ಯ ಭಗವಾನ್ ದೇವ್ ಅವರು ಸಂಶೋಧನೆ ಮಾಡಿದ್ರು. ಇದನ್ನ ಸಂಶೋಧನೆ ಮಾಡಿದ್ರು. ಭಾರತದ ಹರಿಯಾಣದಲ್ಲಿ ನಾವು ಇದನ್ನ ನೋಡ್ತೀವಿ. ಇತ್ತೀಚೆಗೆ ಸಂಶೋಧನೆ ಮಾಡಲಾಗಿದೆ. ಮತ್ತೆ ಒಂದು ಇಂಪಾರ್ಟೆಂಟ್ ಅಂತಂದ್ರೆ ಇದು ಸಿಂಧು ನಾಗರಿಕತೆಯ ಅತ್ಯಂತ ದೊಡ್ಡ ನೆಲೆ, ಅಂದ್ರೆ ಭಾರತದಲ್ಲಿ ಪತ್ತೆ ಹಚ್ಚಲಾದ ನೆಲೆಗಳಲ್ಲಿ ಅತ್ಯಂತ ದೊಡ್ಡ ನೆಲೆ. ಹಿಂದೆ ಯಾವ್ದಿತ್ತು ಅಂತಂದ್ರೆ ದೋಲ್ವೀರ ಇತ್ತು. ಈಗ ಯಾವ್ದಾಗಿದೆ, ರಾಖಿಗಿರಿ. ರಾಖಿಗಿರಿಯ ನಂತರದ ಸ್ಥಾನವನ್ನು ಯಾವ್ದು ಪಡ್ಕೊಳ್ಳುತ್ತೆ, ದೋಲ್ವೀರ. ಪ್ರಸ್ತುತವಾಗಿ ಭಾರತದಲ್ಲಿರುವಂತಹ ಅತಿ ದೊಡ್ಡ ನಿವೇಶನ ಯಾವುದು ಕೇಳಿದ್ರೆ ರಾಖಿಗಿರಿ ನಿವೇಶನ ಅಂತ ಹೇಳಲಾಗುತ್ತೆ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ತುಂಬಾ ಸಾರಿ ಹಿಂದೆ ದೋಲ್ವೀರ ಇದ್ದಾಗ ಕೇಳಿದ್ದಾರೆ, ಅತಿ ದೊಡ್ಡ ನಿವೇಶನ ಯಾವುದು ಭಾರತದಲ್ಲಿ ದೊರೆತಿರುವುದು ಅಂತಂದ್ರೆ. ಇವಾಗ ಪ್ರಸ್ತುತವಾಗಿ ಯಾವ್ದಾಗಿದೆ ಅಂತಂದ್ರೆ ರಾಖಿಗಿರಿ ಪ್ರದೇಶ. ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ನ್ಯೂಕ್ಲಿಯರ್ ಸಿಟೀಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ನ್ಯೂಕ್ಲಿಯರ್ ಸಿಟೀಸ್ ಅಂದ್ರೆ ಕೇಂದ್ರೀಕೃತ ನಗರಗಳು ಅಂತ ನಾವಿಲ್ಲಿ ಹೇಳ್ಬಹುದು. ಯಾವ್ಯಾವ್ದು ಅಂತಂದ್ರೆ ಹರಪ್ಪಾ, ಮೆಹೆಂಜೋದಾರು ಮತ್ತೆ ದೋಲುವೀರ. ಇವು ಸಿಂಧು ನಾಗರಿಕತೆಯ ನ್ಯೂಕ್ಲಿಯರ್ ಸಿಟೀಸ್, ಅಂದ್ರೆ ಕೇಂದ್ರೀಕೃತ ನಗರಗಳು. ನೆಕ್ಸ್ಟ್ ಕೋಟೆಗಳಿರುವ ನಗರ, ಕೋಟೆಗಳನ್ನ ಹೊಂದಿದ್ದಂತ ನಗರಗಳು ಸಿಂಧು ನಾಗರಿಕತೆಯ ಕಾಲದಲ್ಲಿ ಯಾವ್ಯಾವ್ದು ಅಂತಂದ್ರೆ ಹರಪ್ಪಾ, ಮೆಹೆಂಜೋದಾರು ಮತ್ತೆ ಕಾಲಿಬಂಗನ್. ಕೋಟೆಗಳನ್ನ ಹೊಂದಿರುವ ನಗರಗಳು. ನೆಕ್ಸ್ಟ್ ಇಲ್ಲಿ ಹರಪ್ಪನ್ ಸಿವಿಲೈಸೇಷನ್ ಎನ್ನುವಂತ ಕೃತಿಯನ್ನ ಬರೆದಿದ್ದಾರೆ. ಈ ಕೃತಿಯ ಕರ್ತೃ ಯಾರು ಅಂತಂದ್ರೆ ಮಾರ್ಟಿಮರ್ ವಿಲ್ಲರ್ ಅವರು ಈ ಕೃತಿಯನ್ನ ಬರೆದಿದ್ದಾರೆ. ಇನ್ನು ನೆಕ್ಸ್ಟ್ ನಾವು ನೋಡುವಂತದ್ದು ಎಕ್ಸಾಮ್ ಅಲ್ಲಿ ಬಿದ್ದಿರುವಂತ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನಾವಿಲ್ಲಿ ನೋಡೋಣ.
ಮೊದಲನೇದಾಗಿ ಇಲ್ಲಿ ನೋಡಿ ಒಂದನೇ ಕ್ವೆಶ್ಚನ್ಸ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಎ ಮತ್ತು ಆರ್ ಕೊಟ್ಟಿದ್ದಾರೆ. ಎ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಸಿಂಧೂ ಕಣಿವೆ ನಾಗರಿಕತೆಯನ್ನ ಹರಪ್ಪ ಸಂಸ್ಕೃತಿ ಎನ್ನುವರು. ಸಿಂಧೂ ಕಣಿವೆ ನಾಗರಿಕತೆಯನ್ನ ಹರಪ್ಪ ಸಂಸ್ಕೃತಿ ಎನ್ನುವರು ಅಂತ ಕೊಟ್ಟಿದ್ದಾರೆ. ಇನ್ನು ಆರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಹರಪ್ಪ ಉತ್ಖನನಗೊಂಡ ಅತಿ ದೊಡ್ಡ ನಿವೇಶನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ನೋಡಿ, ಎ ಮತ್ತು ಆರ್ ಪ್ರತ್ಯೇಕವಾಗಿ ಸರಿ, ಎಗೆ ಆರ್ ಸರಿಯಾದ ಕಾರಣ ಅಲ್ಲ. ಆಪ್ಷನ್ ಎ ಅಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಎ ಮತ್ತು ಆರ್ ಪ್ರತ್ಯೇಕವಾಗಿ ಸರಿ, ಎಗೆ ಆರ್ ಸರಿಯಾದ ಕಾರಣ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಿ ನೋಡಿ, ಎ ಮತ್ತು ಎ ಸರಿ ಆದ್ರೆ ಆರ್ ತಪ್ಪು ಅಂತ ಕೊಟ್ಟಿದ್ದಾರೆ. ಡಿ ಅಲ್ಲಿ ಎ ಮತ್ತು ಆರ್ ಎರಡೂ ಸರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡೋದಾದ್ರೆ ಸಿಂಧೂ ಕಣಿವೆ ನಾಗರಿಕತೆಯನ್ನ ಹರಪ್ಪ ಸಂಸ್ಕೃತಿ ಅಂತ ಕರೀತಾರೆ. ಇದು ಕರೆಕ್ಟ್ ಆಗಿದೆ, ಹರಪ್ಪ ಸಂಸ್ಕೃತಿ ಅಂತ ಕರೀತಾರೆ. ಬಟ್ ಹರಪ್ಪ ಉತ್ಖನನಗೊಂಡ ಅತಿ ದೊಡ್ಡ ನಿವೇಶನ ಇದು ರಾಂಗ್. ಮೆಹೆಂಜೋದಾರೋ ಉತ್ಖನನಗೊಂಡಂತ ಅತಿ ದೊಡ್ಡ ನಿವೇಶನ ಆಲ್ರೆಡಿ ಹೇಳಿದ್ದೇನೆ, ಸುಮಾರು 200 ಹೆಕ್ಟೇರ್ ಪ್ರದೇಶ ಅದು ವ್ಯಾಪಿಸಿತ್ತು ಅಂತ. ಆದ್ರಿಂದ ಇಲ್ಲಿ ಯಾವ ಆಪ್ಷನ್ ಹೋಗ್ಬೋದು ಅಂತಂದ್ರೆ ನಾವು ಇಲ್ಲಿ ಎ ಸರಿ ಇದೆ, ಆ ತಪ್ಪಾಗಿದೆ. ಎ ಸರಿ ಇದೆ, ಆ ತಪ್ಪಾಗಿದೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅನ್ನು ನೋಡೋಣ. ಇಲ್ಲಿ ಲೋತಾಲನ್ನ ಉತ್ಖನನ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಲೋತಾಲನ್ನ ಉತ್ಖನನ ಮಾಡಿದವರು ಕೆ ಎಸ್ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ ಇದು 2008 ಅಲ್ಲಿ. ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ ಅಲ್ಲಿ ಜಾನ್ ಮಾರ್ಷಲ್, ಆರ್ ಡಿ ಬೆನರ್ಜಿ, ಮಾರ್ಟಿಮಲ್ ವಿಲ್ಲರ್ ಮತ್ತು ಎಸ್ ಆರ್ ರಾವ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಲೋತಾಲ್ ಪ್ರದೇಶವನ್ನ ನಮ್ಗೆ ಇಲ್ಲಿ ಉತ್ಖನನ ಮಾಡಿದವರು ಯಾರು ಅಂತಂದ್ರೆ ಎಸ್ ಆರ್ ರಾವ್ ಅವರು ಲೋತಾಲನ್ನ ಉತ್ಖನನ ಮಾಡಿದ್ದಾರೆ ಅಂತ ಹೇಳಲಾಗಿದೆ.